ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ರಷ್ಯಾ ಕ್ರಾಂತಿಯ ಬಗ್ಗೆ ಅಧ್ಯಯನ ಮಾಡೋಣ. ರಷ್ಯಾ ಕ್ರಾಂತಿ 1917. ಶತಶತಮಾನಗಳಿಂದ ಬೇರು ಬಿಟ್ಟಿದ್ದ ನಿರಂಕುಶ ಪ್ರಭುತ್ವವನ್ನು ಕಿತ್ತು ಹಾಕಿ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಸಮತಾವಾದದ ತತ್ವಗಳ ಆಧಾರದ ಮೇಲೆ ಆಧುನಿಕ ರಾಷ್ಟ್ರವೊಂದರ ನಿರ್ಮಾಣಕ್ಕೆ ಈ ರಷ್ಯಾ ಕ್ರಾಂತಿಯು ಪ್ರಮುಖ ಕಾರಣವಾಯಿತು. 1917ರ ರಷ್ಯಾ ಕ್ರಾಂತಿಯನ್ನು ಐತಿಹಾಸಿಕ ಹಾಗೂ ಆರ್ಥಿಕ ಪರಿಸ್ಥಿತಿಗಳ ಫಲಿತಾಂಶದ ಕೂಸು ಎಂದು ಕರೆಯಲಾಗಿದೆ. ಶ್ರಮಜೀವಿಗಳ ಹಿತರಕ್ಷಣೆಯು ರಷ್ಯಾ ಕ್ರಾಂತಿಯ ಪ್ರಮುಖ ಉದ್ದೇಶವಾಗಿತ್ತು. ಅಲ್ಲದೆ ಸಮಾಜವಾದಿ ಅಥವಾ ಸಮತಾವಾದದ ಪ್ರಭುತ್ವವನ್ನು ಸ್ಥಾಪಿಸುವ ಗುರಿಯೊಂದಿಗೆ ರಷ್ಯಾ ಕ್ರಾಂತಿಯು ಚಾಲನೆಗೆ ಬಂತು. ಅಲ್ಲದೆ ಈ 1917ರ ರಷ್ಯಾ ಕ್ರಾಂತಿಯನ್ನು ಸಾಮಾಜಿಕ ಮತ್ತು ಆರ್ಥಿಕ ಕ್ರಾಂತಿ ಅಂತಲೂ ಕೂಡ ಕರೆಯುತ್ತಾರೆ. ರಷ್ಯಾ ಕ್ರಾಂತಿಗೆ ಕಾರಣವಾದಂತಹ ಅಂಶಗಳು: ಒಂದು, ರಾಜಕೀಯ ಕಾರಣಗಳು. ರಷ್ಯಾದಲ್ಲಿ ಶತಮಾನಗಳಿಂದ ಜಾರ್ ದೊರೆಗಳ ಆಳ್ವಿಕೆಯು ಅಸ್ತಿತ್ವದಲ್ಲಿತ್ತು. ಎಲ್ಲ ಜಾರ್ ದೊರೆಗಳು ನಿರಂಕುಶ ಪ್ರಭುಗಳಾಗಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಪೀಟರ್ ಮಹಾಶಯ, ಎರಡನೇ ಕ್ಯಾಥರಿನ್, ಒಂದನೇ ಅಲೆಕ್ಸಾಂಡರ್, ಎರಡನೇ ಅಲೆಕ್ಸಾಂಡರ್ಗಳು ಉದಾರವಾದಿಯಾಗಿದ್ದು ಕೆಲವು ಸುಧಾರಣೆಗಳನ್ನು ಜಾರಿಗೆ ತಂದರು. ಆದರೆ ಒಂದನೇ ನಿಕೋಲಸ್, ಮೂರನೇ ಅಲೆಕ್ಸಾಂಡರ್ ಮತ್ತು ಎರಡನೇ ನಿಕೋಲಸ್ ದೊರೆಗಳು ನಿರಂಕುಶ ಪ್ರಭುಗಳಾಗಿದ್ದು ಪ್ರಗತಿಯ ವಿರೋಧಿಗಳಾಗಿ ಜನತೆಯ ಎಲ್ಲ ಚಳುವಳಿಯನ್ನು ನಿರ್ದಯವಾಗಿ ಹತ್ತಿಕ್ಕುವಂತಹ ಸಾಮರ್ಥ್ಯವನ್ನು ಹೊಂದಿದವರಾಗಿದ್ದರು. ಒಂದು ಚರ್ಚ್, ಒಂದು ರಾಷ್ಟ್ರ, ಒಬ್ಬ ಜಾರ್ ಎಂಬುದು ಜಾರ್ ಅರಸರ ಪ್ರಮುಖ ಉದ್ದೇಶವಾಗಿತ್ತು. ಒಂದನೇ ನಿಕೋಲಸನು ರಾಜಪ್ರಭುತ್ವ ವಿರೋಧಿಗಳನ್ನು ನಾಶಪಡಿಸುವುದಕ್ಕಾಗಿಯೇ ಪ್ರತ್ಯೇಕ ಪೊಲೀಸ್ ಪಡೆಯೊಂದನ್ನು ನೇಮಕ ಮಾಡಿದ. ಈತ ಕ್ರಿಮಿಯ ಯುದ್ಧದಲ್ಲಿ ಮಿತ್ರ ರಾಷ್ಟ್ರಗಳಿಂದ ಸೋಲನ್ನು ಅನುಭವಿಸಿ ತನಗೂ ಮತ್ತು ತನ್ನ ರಾಜ್ಯಕ್ಕೂ ಅಪಕೀರ್ತಿಯನ್ನು ತಂದುಕೊಟ್ಟಂತಹ ವ್ಯಕ್ತಿ. ನಿಕೋಲಸನ ಉತ್ತರಾಧಿಕಾರಿಯಾದಂತಹ ಎರಡನೇ ಅಲೆಕ್ಸಾಂಡರ್ನು ಉದಾರವಾದಿಯಾಗಿದ್ದು 1861ರಲ್ಲಿ ಒಂದು ಶಾಸನವನ್ನು ಜಾರಿಗೆ ತಂದ. ಈ ಶಾಸನದ ಪ್ರಕಾರ ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳ ಸ್ಥಾಪನೆಗೆ ಒಪ್ಪಿಕೊಂಡ. ಇನ್ನು ರಷ್ಯಾ ಕ್ರಾಂತಿಗೆ ಪ್ರಮುಖ ಕಾರಣನೆಂದರೆ ಎರಡನೇ ನಿಕೋಲಸ್ ಮತ್ತು ಆತನ ಪತ್ನಿ ಜರಿನಾ ಹಾಗೂ ಕಳ್ಳ ಸನ್ಯಾಸಿ ರಾಸ್ಪುಟಿನ್ ಎಂದು ಹೇಳಲಾಗಿದೆ. 1905ರಲ್ಲಿ ಜಪಾನ್ನೊಂದಿಗೆ ರಷ್ಯಾದ ಸೋಲು ಮತ್ತು ಭಯಂಕರ ಕ್ಷಾಮಗಳು ಕ್ರಾಂತಿಗೆ ಪ್ರೇರಣೆಯನ್ನು ನೀಡಿದಂತಹ ಅಂಶಗಳು. 1905 ಜನವರಿ 22ರಂದು ಹಸಿದ ಕಾರ್ಮಿಕರ ಜನಸಮೂಹವೊಂದು ತಮ್ಮ ರಾಜಕೀಯ ಹಾಗೂ ಆರ್ಥಿಕ ಬೇಡಿಕೆಗಳನ್ನು ಸಲ್ಲಿಸುವುದಕ್ಕಾಗಿ ಸೆಂಟ್ ಪೀಟರ್ಬರ್ಗಿನ ಅರಮನೆಗೆ ಬಂದಾಗ ಅವರನ್ನು ಗುಂಡಿಕ್ಕಿ ನಿರ್ಭಯವಾಗಿ ಕೊಲೆ ಮಾಡಲಾಯಿತು. ಇದರಿಂದ ಜನದಂಗೆ ಎದುರು. ಆಗ ಎರಡನೇ ನಿಕೋಲಸನು ಉದಾರವಾದ ಸಂವಿಧಾನವನ್ನು ಕೊಡಲು ಒಪ್ಪಿಕೊಂಡು 1906ರಲ್ಲಿ ಡ್ಯೂಮಾ ಎಂಬ ಪ್ರತಿನಿಧಿ ಸಭೆಯನ್ನು ರಚನೆ ಮಾಡಲಾಯಿತು. ಆದರೆ ಇದು 1907ರಲ್ಲಿ ಮತ್ತೆ ವಿಸರ್ಜನೆಗೊಂಡಿತು. ಮಹಾಯುದ್ಧದಲ್ಲಿ ಜರ್ಮನಿಯೊಂದಿಗೆ ರಷ್ಯಾದ ಸೋಲು ಇದು ಕ್ರಾಂತಿಯ ಕಿಚ್ಚನ್ನು ಹರಡಲು ಪ್ರಮುಖ ಕಾರಣವಾಯಿತು. ಎರಡು, ಸೈನಿಕ ಕಾರಣಗಳು. 19ನೇ ಮತ್ತು 20ನೇ ಶತಮಾನಗಳಲ್ಲಿ ರಷ್ಯಾವು ಕ್ರಿಮಿಯಾ ಯುದ್ಧ, ಜಪಾನ್ ಯುದ್ಧ ಹಾಗೂ ಪ್ರಥಮ ಜಾಗತಿಕ ಯುದ್ಧಗಳಲ್ಲಿ ಸೋಲನ್ನು ಅನುಭವಿಸಿದ್ದು ಅದರ ರಾಜಕೀಯ ಮತ್ತು ಸೈನಿಕ ಶಕ್ತಿಯನ್ನು ಎತ್ತಿ ತೋರಿಸಿತು. ಎರಡನೇ ನಿಕೋಲಸನ ಕಾಲದಲ್ಲಿ ರಷ್ಯಾದಂತಹ ಬೃಹತ್ ರಾಷ್ಟ್ರವು ಏಷ್ಯಾದ ಪುಟ್ಟ ರಾಷ್ಟ್ರವಾದ ಜಪಾನಿನಿಂದ ಸೋಲನ್ನು ಅನುಭವಿಸಿದ್ದು ಜನತೆಯಲ್ಲಿ ಅತೃಪ್ತಿಯನ್ನು ಉಂಟು ಮಾಡಲು ಕಾರಣವಾಯಿತು. ಮೂರು, ಸಾಮಾಜಿಕ ಕಾರಣಗಳು. ರಷ್ಯಾದಲ್ಲಿ ಊಳಿಗಮಾನ್ಯ ವ್ಯವಸ್ಥೆಯು ಮುಂದುವರೆದಿದ್ದು ರಾಜರು, ಪಾದ್ರಿಗಳು, ಗೇಣಿದಾರರು, ಶ್ರೀಮಂತರು ಸಮಾಜದ ಮುಖ್ಯ ಅಂಗಗಳಾಗಿದ್ದರು. ರಷ್ಯಾ ಸಮಾಜದಲ್ಲಿ ಪ್ರಭುಗಳು ಮತ್ತು ಪ್ರಜೆಗಳು ಎಂಬ ಎರಡು ವರ್ಗಗಳು ಇದ್ದವು. ಮಧ್ಯಮ ವರ್ಗವು ವರ್ತಕರಿಂದ ಕೂಡಿತ್ತು. ಶ್ರೀಮಂತರು ಮತ್ತು ಅಧಿಕಾರಿಗಳು ಅಧಿಕಾರಕ್ಕಾಗಿ ದೊರೆಗಳನ್ನು ಆಶ್ರಯಿಸಿದರೆ ಹಣಕ್ಕಾಗಿ ರೈತರನ್ನು ಶೋಷಣೆ ಮಾಡ್ತಾ ಇದ್ರು. ರಷ್ಯಾದ ಸಾಮಾಜಿಕ ಅಸಮಾನತೆ, ವರ್ಗ ವಿಭಜನೆ, ಕೆಳವರ್ಗದ ಶೋಷಣೆ, ಕೈಗಾರಿಕಾ ನೀತಿಯಿಂದಾಗಿ ಅನೇಕ ಹೊಸ ಹೊಸ ಆರ್ಥಿಕ ಸಾಮಾಜಿಕ ಸಮಸ್ಯೆಗಳು ರಷ್ಯಾ ಸಮಾಜದಲ್ಲಿ ಸೃಷ್ಟಿಯಾದವು. ಬಂಡವಾಳಗಾರರು, ಕಾರ್ಮಿಕರು, ಮಾಲೀಕರು, ಕೂಲಿಕಾರರು ಎಂಬ ಎರಡು ವರ್ಗಗಳು ಏಳಿಗೆಗೆ ಹೊಂದಿ ವರ್ಗ ಹೋರಾಟ ಆರಂಭವಾಯಿತು. ಜಮೀನ್ದಾರರ ಶೋಷಣೆ, ಅಧಿಕ ತೆರಿಗೆ, ಚೀಟದಾರರುಗಳ ಹಿಂಸೆ, ಈ ಎಲ್ಲ ಕಾರಣಗಳು ರಷ್ಯಾದ
ಸಾಮಾಜಿಕ ವ್ಯವಸ್ಥೆ ಮತ್ತು ರಷ್ಯಾ ಕ್ರಾಂತಿಗೆ ಪ್ರೇರಣೆಯಾದವು. ಆರ್ಥಿಕ ಕಾರಣಗಳು. ರಷ್ಯಾವು ಯುರೋಪಿನ ಇತರ ದೇಶಗಳಿಗಿಂತಲೂ 100 ವರ್ಷ ಹಿಂದೆ ಉಳಿದಿದೆ ಎಂಬುದು ಆಗಿನ ವಾಡಿಕೆಯಾಗಿತ್ತು. ಕೈಗಾರಿಕಾ ಕ್ರಾಂತಿಯಿಂದಾಗಿ ಗೃಹ ಕೈಗಾರಿಕೆಗಳು ದುರ್ವ್ಯವಸ್ಥೆಗೀಡಾಗಿ ಹಳ್ಳಿಗಳ ಆರ್ಥಿಕ ಜೀವನವು ಹದಗೆಟ್ಟಿತು. ಇದರಿಂದಾಗಿ ನಿರುದ್ಯೋಗಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಿತು. ರಷ್ಯಾದ ಕಾರ್ಮಿಕರ ಸ್ಥಿತಿಯು ಶೋಚನೀಯವಾಗಿತ್ತು. ಅವರು 16 ಗಂಟೆಗಳ ಕಾಲ ಕಡಿಮೆ ವೇತನಕ್ಕಾಗಿ ದುಡಿಯುವಂತಹ ಪರಿಸ್ಥಿತಿಯಲ್ಲಿದ್ದರು. 1881ರಲ್ಲಿ ಎರಡನೇ ನಿಕೋಲಸಲು ಜೀತದಾಳು ಪದ್ಧತಿಯನ್ನು ರದ್ದುಪಡಿಸಿ ಜೀತದಾಳುಗಳನ್ನು ಜಮೀನ್ದಾರರಿಂದ ವಿಮುಕ್ತಿಗೊಳಿಸಿದ್ದ. ತೆರಿಗೆ ವಸೂಲಿ, ಅಸಮಾಧಾನಗಳು, ರೈತ ಮತ್ತು ಕಾರ್ಮಿಕರ ಶೋಷಣೆಗಳು ರಷ್ಯಾ ಕ್ರಾಂತಿಗೆ ಪ್ರಮುಖ ಕಾರಣವಾದವು. 1895ರಲ್ಲಿ ಕಾರ್ಮಿಕರು ಸೋಷಿಯಲ್ ಡೆಮಾಕ್ರೆಟಿಕ್ ಎಂಬ ಪಕ್ಷವನ್ನು ಸ್ಥಾಪನೆ ಮಾಡಿದರು. ಬೌದ್ಧಿಕ ಕಾರಣಗಳು. ರಷ್ಯಾದ ವಿಶ್ವವಿದ್ಯಾಲಯಗಳು ಇಂತಹ ಬೌದ್ಧಿಕ ಚಟುವಟಿಕೆಗಳ ಪ್ರಮುಖ ಕೇಂದ್ರಗಳಾಗಿದ್ದವು. ವಿದೇಶಿ ಸಾಹಿತ್ಯ, ರಾಜಕೀಯ ಸಿದ್ಧಾಂತಗಳು ಮತ್ತು ತತ್ವಜ್ಞಾನ ಗ್ರಂಥಗಳು ದೇಶವನ್ನು ಪ್ರವೇಶ ಮಾಡದಂತೆ ತಡೆಯೊಡ್ಡಲು ಝಾರ್ ಎರಡನೇ ನಿಕೋಲಸನು ಶೈಕ್ಷಣಿಕ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿ ಗ್ರಂಥ ಭಂಡಾರಗಳನ್ನು ಸರ್ಕಾರದ ಪರಿಶೀಲನೆಗೆ ಒಳಪಡಿಸಿದ್ದ. ಸ್ಲಾವೋಪಿಲ್ಸ್, ನಿಹಿಲಿಸ್ಟ್ ಮತ್ತು ಪಾಪುಲಿಸ್ಟ್ ಪಂಥಗಳು ರಷ್ಯಾದ ಪ್ರಮುಖ ಬೌದ್ಧಿಕ ಪಂಥಗಳಾಗಿ ಜನಪ್ರಿಯವಾಗಿದ್ದವು. ಸ್ಲಾವೋಪಿಲ್ಸ್ ಪಂಥವು ಪಾಶ್ಚಿಮಾತ್ಯ ಬೌದ್ಧಿಕವಾದವನ್ನು, ವಿಜ್ಞಾನ ತಂತ್ರಜ್ಞಾನವನ್ನು, ಪಾಶ್ಚಿಮಾತ್ಯ ಸಿದ್ಧಾಂತ ವಿಧಾನಗಳನ್ನು ವಿರೋಧ ಮಾಡುವಂತಹ ಪಂಥವಾಗಿತ್ತು. ನಿಹಿಲಿಸ್ಟರು ಶೂನ್ಯವಾದಿಗಳಾಗಿದ್ದು ಎಲ್ಲ ಸಂಸ್ಥೆಗಳು ಮತ್ತು ಪರಂಪರೆಯನ್ನು ಖಂಡನೆ ಮಾಡಿದರು. ಪಾಪುಲಿಸ್ಟರು ಜನವಾದಿಗಳಾಗಿದ್ದು ಜನಸಂಪರ್ಕವನ್ನು ಹೊಂದಿ ರೈತಾಪಿ ಜನತೆಯ ಮುಖಾಂತರ ಸಾಮಾಜಿಕ ಕ್ರಾಂತಿ ತರುವುದು ಇವರ ಪ್ರಮುಖ ಉದ್ದೇಶವಾಗಿತ್ತು. ರಾಬರ್ಟ್ ಓವೆನ್, ಸೈಂಟ್ ಸೈಮನ್, ಲೂಯಿಸ್ ಬ್ಲಾಂಕ್, ಲಿಯೋ ಸ್ಟಾಲ್ಸ್ಟೈ, ಮ್ಯಾಕ್ಸಿಮ್ ಗಾರ್ಕಿ, ಟರ್ಗಿನೋವಾ, ಕಾರ್ಲ್ ಮಾರ್ಕ್ಸ್, ಏಂಜಲ್ಸ್ ಎಂಬುವವರ ಬರಹಗಳು ಕ್ರಾಂತಿಗೆ ಪ್ರಮುಖ ಕಾರಣವಾದವು. ಇಂಗ್ಲೆಂಡಿನ ಸಮಾಜ ಸುಧಾರಕನಾದ ರಾಬರ್ಟ್ ಓವೆನನು ಇಂಗ್ಲೆಂಡಿನಲ್ಲಿ ಸಮಾಜವಾದದ ತಳಪಾಯವನ್ನು ಹಾಕಿದ. ಸೈಂಟ್ ಸೈಮನನು ಫ್ರಾನ್ಸ್ನಲ್ಲಿ ಸಮಾಜವಾದವನ್ನು ಸ್ಥಾಪಿಸಿ ಕಾರ್ಖಾನೆ ಪದ್ಧತಿಯಿಂದ ಉಂಟಾಗುವಂತಹ ಕೆಡುಕುಗಳನ್ನು ಬಯಲಿಗೆ ಎಳೆದ. ಲೂಯಿಸ್ ಬ್ಲಾಂಕನು ಸಹಕಾರಿ ಸಂಘದ ಕೆಲಸಗಳನ್ನು ಮತ್ತು ಅವುಗಳ ಉಪಯುಕ್ತತೆಯನ್ನು ಪ್ರತಿಪಾದಿಸಿ ಘಟಕಗಳ ಉತ್ಪಾದನೆ, ಹಂಚಿಕೆ, ಸಹಕಾರದ ತತ್ವದ ಆಧಾರದ ಮೇಲೆ ರೂಪಿತವಾಗಬೇಕು ಎಂದು ತೋರಿಸಿಕೊಟ್ಟ. ಲಿಯೋ ಸ್ಟಾಲ್ಸ್ಟೈನ ವಾರ್ ಅಂಡ್ ಪೀಸ್, ಮ್ಯಾಕ್ಸಿಮ್ ಗಾರ್ಕಿಯ ದಿ ಮದರ್ಸ್, ಟರ್ಗಿನೋವನ ಸ್ಟೋರೀಸ್, ಕಾರ್ಲ್ ಮಾರ್ಕ್ಸ್ನ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಗ್ರಂಥಗಳು ರಷ್ಯಾ ಕ್ರಾಂತಿಗೆ ಪ್ರೇರಣೆಯನ್ನು ನೀಡಿದವು. ರಷ್ಯಾದ ಕೆಲವು ಬೌದ್ಧಿಕ ವ್ಯಕ್ತಿಗಳು ಮತ್ತು ಪಂಥಗಳು. ಕಾರ್ಲ್ ಮಾರ್ಕ್ಸ್ 1818-1883. ಕಾರ್ಲ್ ಮಾರ್ಕ್ಸನನ್ನು ಸಮಾಜವಾದದ ಪಿತಾಮಹ ಎಂದು ಕರೆಯುತ್ತಾರೆ. ಈ ಕಾರ್ಲ್ ಮಾರ್ಕ್ಸನು 1818ರಲ್ಲಿ ಜರ್ಮನಿಯ ರೈನ್ಲ್ಯಾಂಡಿನಲ್ಲಿ ಜನಿಸಿದ. ಕಾರ್ಲ್ ಮಾರ್ಕ್ಸನು 1848ರಲ್ಲಿ ತನ್ನ ಕೃತಿಯಾದಂತಹ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋದಲ್ಲಿ ಸಮಾಜವಾದದ ಕಾರ್ಯಕ್ರಮವನ್ನು ರೂಪಿಸಿದ್ದಾನೆ. ಈತನ ಕ್ರಾಂತಿಕಾರಕ ವಿಚಾರಗಳಿಂದಾಗಿ ಜರ್ಮನಿಯು ಈತನನ್ನು ಹೊರಹಾಕಿತು. ನಂತರ ಮಾರ್ಕ್ಸನು ಇಂಗ್ಲೆಂಡನ್ನು ಪ್ರವೇಶ ಮಾಡಿ ಅಲ್ಲಿ ದಾಸ್ ಕ್ಯಾಪಿಟಲ್ ಎಂಬ ಗ್ರಂಥವನ್ನು ರಚನೆ ಮಾಡಿದ. ಕಾರ್ಲ್ ಮಾರ್ಕ್ಸನ ಸಮಾಜವಾದ ತತ್ವಗಳು ತತ್ವಜ್ಞಾನಿಯಾದಂತಹ ಹೇಗಲ್ನಿಂದ ಸ್ಫೂರ್ತಿ ಪಡೆದ ತತ್ವಗಳಾಗಿವೆ. ಮಾರ್ಕ್ಸನು ತನ್ನ ಗೆಳೆಯನಾದಂತಹ ಏಂಜಲ್ಸ್ ಎಂಬುವನೊಂದಿಗೆ ಕೂಡಿ ರೂಪಿಸಿದಂತಹ ಸಿದ್ಧಾಂತವನ್ನು ವೈಜ್ಞಾನಿಕ ಸಮಾಜವಾದ ಎಂದು ಕರೆಯುತ್ತಾರೆ. ಕಾರ್ಮಿಕರ ಶ್ರಮವೇ ನಿಜವಾದ ಸಂಪನ್ಮೂಲ ಎಂಬುದು ಕಾರ್ಲ್ ಮಾರ್ಕ್ಸನ ಸಮಾಜವಾದದ ಮುಖ್ಯ ಸಿದ್ಧಾಂತವಾಗಿದೆ. ಕಾರ್ಲ್ ಮಾರ್ಕ್ಸನ ಅನುಯಾಯಿಯಾದಂತಹ ಲೆನಿನನು ಸಮಾಜವಾದ ಸಿದ್ಧಾಂತದಿಂದ ಜಾರ್ ಸಂತತಿಯ ಪ್ರಭುತ್ವವನ್ನು ಕೊನೆಗಾಣಿಸುವ ಉದ್ದೇಶವನ್ನು ಹೊಂದಿದ. ರಷ್ಯಾದಲ್ಲಿ 1895ರಲ್ಲಿ ಕಾರ್ಮಿಕರ ಸೋಷಿಯಲ್ ಡೆಮಾಕ್ರೆಟಿಕ್ ಪಕ್ಷ ಮತ್ತು 1901ರಲ್ಲಿ ರೈತ ವರ್ಗದ ಮುಖಂಡರು ಸಾಮಾಜಿಕ ಕ್ರಾಂತಿಕಾರಿ ಪಕ್ಷವನ್ನು ಸ್ಥಾಪನೆ ಮಾಡಿದರು. ರಷ್ಯಾದಲ್ಲಿ ಸಮಾಜವಾದದ ಜೊತೆಯಲ್ಲಿ ನಿಹಿಲಿಸ್ಟ ಎಂಬ ಪಂಥವೊಂದು ಹರಡಿತು. ಈ ನಿಹಿಲಿಸ್ಟರು ಎಲ್ಲ ಪರಂಪರೆಗಳ, ನಂಬಿಕೆಗಳ ಹಾಗೂ ಸಂಸ್ಥೆಗಳ ವಿರೋಧಿಗಳಾಗಿದ್ದರು. ಇವರುಗಳು ರಾಷ್ಟ್ರ, ಚರ್ಚ್, ರಾಜಪ್ರಭುತ್ವ, ವಿವಾಹ ಸಂಸ್ಥೆ, ಕುಟುಂಬ ವ್ಯವಸ್ಥೆಯನ್ನು ನಾಶಪಡಿಸುವಂತಹ ಉದ್ದೇಶವನ್ನು ಹೊಂದಿದವರಾಗಿದ್ದರು.
ರೋಸೀಕರಣ ನೀತಿ. 19ನೇ ಶತಮಾನದಲ್ಲಿ ರಷ್ಯಾದವರುಗಳು ರಷ್ಯಾದ ಅಲ್ಪಸಂಖ್ಯಾತರಾದಂತಹ ಯಹೂದಿಗಳು, ಪಿನ್ನರು, ಪೋಲರು ಜನಮಾನರ ಹಿತಾಸಕ್ತಿಯನ್ನು ಕಡೆಗಣಿಸಿ ಅವರ ಮೇಲೆ ರಷ್ಯಾದ ಸಂಸ್ಕೃತಿ ಭಾಷೆಯನ್ನು ಬಲವಂತವಾಗಿ ಹೇರಿದರು. ಇದನ್ನು ರೋಸೀಕರಣ ಎಂದು ಕರೀತಾರೆ. ರಷ್ಯಾ ಕ್ರಾಂತಿಯ ಪ್ರಮುಖ ಘಟನೆಗಳು. 1917ರ ಮಾರ್ಚ್ 8ರಂದು ಪೆಟ್ರೋಗಾರ್ಡ್ನಲ್ಲಿ ನಡೆದಂತಹ ಪ್ರದರ್ಶನದಿಂದ ರಷ್ಯಾ ಕ್ರಾಂತಿಯು ಪ್ರಾರಂಭವಾಯಿತು. ಲೆನಿನನು ಪ್ರದರ್ಶನಕಾರರನ್ನ ಕುರಿತು ಈಗ ಆರಂಭವಾಗಿರುವ ಕ್ರಾಂತಿಯು ಪೂರ್ಣವಾಗಬೇಕು, ಸಮಾಜವಾದಿ ರಾಷ್ಟ್ರ ನಿರ್ಮಾಣವಾಗಬೇಕು, ಕ್ರಾಂತಿಯು ಚಿರಾಯುವಾಗಲಿ ಎಂದು ಘೋಷಿಸಿದ. ಅರಸ ಎರಡನೇ ಜಾರ್ ನಿಕೋಲಸನನ್ನು 1917 ಮಾರ್ಚ್ 15ರಂದು ಅಧಿಕಾರದಿಂದ ಕೆಳಗಿಳಿಸಲಾಯಿತು. ಹೀಗೆ ನಾಯಕರಹಿತವಾದಂತಹ ಸ್ವಯಂ ಪ್ರೇರಿತವಾದ ಮತ್ತು ಅನಾಮಧೇಯವಾದ ಮಾರ್ಚ್ 8ರ ಕ್ರಾಂತಿಯು ಯಶಸ್ವಿಯಾಯಿತು. ಮೆನ್ಸ್ವಿಕ್ ಪಕ್ಷದ ನಾಯಕನಾದಂತಹ ಕೆರೆನ್ಸ್ಕಿಯ ನಾಯಕತ್ವದಲ್ಲಿ ಒಂದು ತಾತ್ಕಾಲಿಕ ಸರ್ಕಾರ ರಷ್ಯಾದಲ್ಲಿ ಅಸ್ತಿತ್ವಕ್ಕೆ ಬಂತು. ಈ ತಾತ್ಕಾಲಿಕ ಸರ್ಕಾರವು ಮಸೂದೆಗಳನ್ನು ಘೋಷಣೆಗೂ ಮುನ್ನ ಸೋವಿಯತ್ ಸಂಸ್ಥೆಯ ಅಂಗೀಕಾರವನ್ನು ಪಡೆಯುತ್ತಿತ್ತು. ಕೆರೆನ್ಸ್ಕಿಯ ತಾತ್ಕಾಲಿಕ ಸರ್ಕಾರವು ಜನತೆಯ ತಕ್ಷಣದ ಸಮಸ್ಯೆಯಾದಂತಹ ಆಹಾರ ಮತ್ತು ಶಾಂತಿಯನ್ನು ನೀಡುವಲ್ಲಿ ವಿಫಲವಾಯಿತು. 1917 ಅಕ್ಟೋಬರ್ 15ರಂದು ಲೆನಿನನ ನಾಯಕತ್ವದ ಬೊಲ್ಸ್ವಿಕ್ ಸರ್ಕಾರವು ಸ್ಥಾಪಿತವಾಯಿತು. ಈಗಾಗಲೇ ಯುದ್ಧದಲ್ಲಿ ತೊಡಗಿದ್ದ ರಷ್ಯಾವನ್ನು ಲೆನಿನನು ಜರ್ಮನರೊಂದಿಗೆ ಒಪ್ಪಂದ ಮಾಡಿಕೊಂಡು ರಷ್ಯನರಿಗೆ ಶಾಂತಿಯನ್ನು ನೀಡಿದ. ಇದೇ ಸಂದರ್ಭದಲ್ಲಿ ರಷ್ಯಾದ ಶ್ರೀಮಂತ ಜಮೀನ್ದಾರರು, ಬಂಡವಾಳಗಾರರು ಹಾಗೂ ಯುರೋಪಿನ ಬಂಡವಾಳಶಾಹಿ ರಾಷ್ಟ್ರಗಳು ಮತ್ತೊಂದು ಕಡೆ ಲೆನಿನನ ಸಮತಾವಾದ ಸರ್ಕಾರವನ್ನು ನಾಶಗೊಳಿಸಲು ಪ್ರಯತ್ನ ನಡೆಸಿದವು. ಲೆನಿನನು 1918ರಿಂದ 1921ರವರೆಗೆ ಟ್ರಾಟರ್ಸ್ಕಿಯ ನೆರವಿನಿಂದ ಕೆಂಪು ಸೈನ್ಯವನ್ನು ಸ್ಥಾಪಿಸಿ ತನ್ನ ಎಲ್ಲ ಶತ್ರುಗಳನ್ನು ನಾಶಪಡಿಸಿದ. ಬೊಲ್ಸ್ವಿಕ್ ಸರ್ಕಾರದ ಸ್ಥಾಪನೆ ಹಾಗೂ ಅದರ ಕಾರ್ಯವನ್ನು ಅಕ್ಟೋಬರ್ ಕ್ರಾಂತಿ ಎಂದು ಕರೆಯಲಾಗಿದೆ. ಪ್ರಪಂಚದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಲೆನಿನನು ರಷ್ಯಾದಲ್ಲಿ ಕಾರ್ಲ್ ಮಾರ್ಕ್ಸ್ನ ಸಮಾಜವಾದ ತತ್ವಗಳನ್ನು ಜಾರಿಗೊಳಿಸಲು ಕ್ರಮ ಕೈಗೊಂಡ. ಅವುಗಳು ಇಂತಿವೆ: 1. ರೋಮನೋವ್ ವಂಶದ ಸದಸ್ಯರ ಮರಣದಂಡನೆ. 2. ಖಾಸಗಿ ಆಸ್ತಿಯನ್ನು ರದ್ದುಪಡಿಸಿ ರೈತರಿಗೆ ಜಮೀನುಗಳನ್ನು ಹಂಚುವುದು. 3. ಸರ್ಕಾರವು ಕಾರ್ಖಾನೆಗಳನ್ನು ಕಾರ್ಯಾಗಾರಗಳನ್ನು ವಶಪಡಿಸಿಕೊಂಡು ಅವುಗಳ ಆಡಳಿತವನ್ನು ಕಾರ್ಮಿಕರಿಗೆ ವಹಿಸುವುದು. 4. ಹಿಂದಿನ ಸರ್ಕಾರಗಳು ಏರ್ಪಡಿಸಿದ ಸಾರ್ವಜನಿಕ ಹಾಗೂ ವಿದೇಶಿ ಸಾಲಗಳನ್ನು ರದ್ದುಪಡಿಸಲಾಯಿತು. 5. ರಷ್ಯಾದ ಸಾಂಪ್ರದಾಯಿಕ ಚರ್ಚನ್ನು ಮುಚ್ಚಿಹಾಕಲಾಯಿತು. ಬೊಲ್ಸ್ವಿಕ್ ಸರ್ಕಾರದ ಬದಲಾವಣೆಯಿಂದಾಗಿ ನಿರ್ಗತಿಕರಾದಂತಹ ಜಮೀನ್ದಾರರು, ಉದ್ದಿಮೆದಾರರು, ಧರ್ಮಾಧಿಕಾರಿಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ವ್ಯಕ್ತಪಡಿಸಿದರು. ಬೊಲ್ಸ್ವಿಕ್ ಸರ್ಕಾರವು 1918 ಜುಲೈ ತಿಂಗಳಲ್ಲಿ ಜಾರ್ 2ನೇ ನಿಕೋಲಸ್ ಮತ್ತು ಆತನ ಕುಟುಂಬದ ಸದಸ್ಯರನ್ನು ಗುಂಡಿಕ್ಕಿ ಕೊಲೆ ಮಾಡಲಾಯಿತು. ಅಲ್ಲದೆ ಸರ್ಕಾರವು ತನ್ನ ವಿರೋಧಿಗಳನ್ನು ಸದೆ ಪಡೆಯಿತು. 1918ರಲ್ಲಿ ಜಾರಿಗೆ ಬಂದಂತಹ ಹೊಸ ಸಂವಿಧಾನದ ಅನ್ವಯ ನಗರ ಹಾಗೂ ಜಿಲ್ಲೆಯಲ್ಲಿ ಕಾರ್ಮಿಕರ ಮಂಡಳಿಗಳು ಸ್ಥಾಪನೆಯಾದವು. ಅಖಿಲ ರಷ್ಯಾ ಸೋವಿಯೆಟ್ಗಳ ಕಾಂಗ್ರೆಸ್ ಕೇಂದ್ರ ಕಾರ್ಯಾಂಗ ಸಮಿತಿಯನ್ನು ಸ್ಥಾಪಿಸಲಾಯಿತು ಮತ್ತು ಸೋವಿಯೆಟ್ಗಳ ಚುನಾವಣೆಗಳಿಗಾಗಿ 18 ವರ್ಷ ವಯಸ್ಸಿನ ಎಲ್ಲ ಸ್ತ್ರೀ ಪುರುಷ ಶ್ರಮಿಕರಿಗೆ ಮತಾಧಿಕಾರವನ್ನು ನೀಡಲಾಯಿತು. ಆದರೆ ಧರ್ಮಾಧಿಕಾರಿಗಳಿಗೆ, ಶ್ರೀಮಂತರಿಗೆ ಹಾಗೂ ಮಧ್ಯಮ ವರ್ಗದವರಿಗೆ ಮತಾಧಿಕಾರವನ್ನು ತಿರಸ್ಕರಿಸಲಾಯಿತು. 1922ರಲ್ಲಿ ರಷ್ಯಾದಲ್ಲಿ ಒಕ್ಕೂಟ ವ್ಯವಸ್ಥೆಯನ್ನು ಸ್ಥಾಪಿಸಲಾಯಿತು. ಇದನ್ನು ಸಮಾಜವಾದಿ ಸೋವಿಯತ್ ಗಣರಾಜ್ಯ ಒಕ್ಕೂಟ ಎಂದು ಕರೆಯಲಾಗಿದೆ, ಅಥವಾ USSR ಎಂದಲೂ ಕೂಡ ಹೇಳುತ್ತಾರೆ. ವಾಸ್ತವವಾಗಿ ಲೆನಿನನು ರಷ್ಯಾದ ಸರ್ವಾಧಿಕಾರಿಯಾದ. ರಷ್ಯಾ ಕ್ರಾಂತಿಯ ಪರಿಣಾಮಗಳು: 1. ರಷ್ಯಾದ ಜಾರ್ ಆಳ್ವಿಕೆಯು ಕೊನೆಗೊಂಡು ಸಮಾಜವಾದಿ ಆದರ್ಶಗಳ ಮೇಲೆ ಸಂವಿಧಾನಾತ್ಮಕ ಗಣರಾಜ್ಯದ ಸ್ಥಾಪನೆಯಾಯಿತು. 2. ಇದು USSR ಮತ್ತು USA ಎಂಬ ಎರಡು ಪ್ರತಿಶಕ್ತಿಗಳ ಉದಯಕ್ಕೆ ಕಾರಣವಾಯಿತು. 3. 1921ರಲ್ಲಿ ಜಾರಿಗೆ ತಂದ ಹೊಸ ಆರ್ಥಿಕ ನೀತಿಯಿಂದಾಗಿ ಕಾರ್ಮಿಕರ ಮತ್ತು ರೈತರ ಸ್ಥಿತಿಯು ಸುಧಾರಿಸಿತು. 4. ಏಷ್ಯಾ, ಆಫ್ರಿಕಾ, ಪೂರ್ವ ಯುರೋಪ್ ಹಾಗೂ ಲ್ಯಾಟಿನ್ ಅಮೆರಿಕಾ ಸೇರಿದಂತೆ ಜಗತ್ತಿನ ವಿವಿಧ ಭಾಗಗಳಲ್ಲಿ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಪ್ರಚಾರ ಮಾಡಲಾಯಿತು. ನಿಕೋಲಾಯ್ ಲೆನಿನ್ 1870ರಿಂದ 1924
ಲೇನಿನನು 1870 ಏಪ್ರಿಲ್ 22 ಸಿಂಬ್ರಿಕ್ಸ್ ಎಂಬ ಪ್ರದೇಶದಲ್ಲಿ ಜನಿಸಿದ. ಈತನ ಮೂಲ ಹೆಸರು ವಾಲ್ಡಮಿರ್ ಇಲಿಚ್ ಉಲ್ಯನೋವ್ ಲೆನಿನ್ ಆಗಿತ್ತು. ಬಾಲ್ಯದಲ್ಲಿಯೇ ಲೆನಿನನು ಅನೇಕ ಕ್ರಾಂತಿಕಾರಿ ವಿಚಾರವಾದಗಳನ್ನು ಅಧ್ಯಯನ ಮಾಡಿ ಕ್ರಾಂತಿಕಾರಿ ವಿಚಾರಗಳನ್ನು ಮೈಗೂಡಿಸಿಕೊಂಡ. ಈತ ಸೆಂಟ್ ಪೀಟರ್ಸ್ಬರ್ಗ್ನ ವಿಶ್ವವಿದ್ಯಾಲಯದಲ್ಲಿ ನ್ಯಾಯಶಾಸ್ತ್ರ ಪದವಿಯನ್ನು ಪಡೆದುಕೊಂಡ. ಮಾರ್ಕ್ಸ್ವಾದಿ ಸಂಘಟನೆಗಳನ್ನು ಒಗ್ಗೂಡಿಸಿ 1915 ಸೆಂಟ್ ಪೀಟರ್ಬರ್ಗ್ನಲ್ಲಿ ಕಾರ್ಮಿಕರ ವಿಮೋಚನಾ ಸಂಘರ್ಷ ಸಮಿತಿಯ ಸಂಘವನ್ನು ಸ್ಥಾಪಿಸಿ ಸಮಾಜವಾದಿ ಪ್ರಜಾಪ್ರಭುತ್ವ ಪಕ್ಷದ ನಾಯಕನಾಗಿ ಹೊರಹೊಮ್ಮಿದ. ಲೆನಿನನ ಸಾಧನೆಗಳು. ಲೆನಿನನು 1917 1921 ರಷ್ಯಾದ ಅಧ್ಯಕ್ಷನಾಗಿ ಹಲವಾರು ಸಾಧನೆಗಳನ್ನು ಮಾಡಿದ್ದಾನೆ. ಒಂದು, ಕಾರ್ಮಿಕರ ಕೆಲಸದ ಅವಧಿಯನ್ನು 8 ಗಂಟೆಗೆ ನಿಗದಿಪಡಿಸಲಾಯಿತು. 2, ಉಳುವವನಿಗೆ ಭೂಮಿ ಎಂಬ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. 3, ಬಂಡವಾಳಗಾರರಿಗೆ ಮತ್ತು ಜಮೀನ್ದಾರರಿಗೆ ಹೊಸ ಸರ್ಕಾರದಲ್ಲಿ ಸ್ಥಾನವಿರಲಿಲ್ಲ. 4, ಮಹಿಳೆಯರಿಗೆ ಪುರುಷರಂತೆ ವಿಶೇಷವಾದ ಸ್ಥಾನಮಾನವನ್ನು ನೀಡಲಾಯಿತು. 5, ಬ್ಯಾಂಕುಗಳು, ಶಾಲೆಗಳು, ಕೈಗಾರಿಕೋದ್ಯಮಗಳನ್ನು ರಾಷ್ಟ್ರೀಕರಿಸಲಾಯಿತು. 6, ಸ್ಮೋಲ್ನಿ ಎಂಬಲ್ಲಿ ಕೇಂದ್ರ ಸರ್ಕಾರವನ್ನು ಸ್ಥಾಪಿಸಲಾಯಿತು. 7, ಕೆಂಪು ದಳವನ್ನು ಸಂಘಟಿಸಿ ಗುಪ್ತ ಪೊಲೀಸ್ ಪಡೆ ಮತ್ತು ಗೂಢಾಚಾರದ ಮೂಲಕ ಸರ್ಕಾರದ ವಿರೋಧಿಗಳನ್ನು ಹತ್ತಿಕ್ಕಲಾಯಿತು. 8, 1918 ಬೋಲ್ಸ್ವಿಕ್ ಪಕ್ಷವನ್ನು ಕಮ್ಯುನಿಸ್ಟ್ ಪಕ್ಷವಾಗಿ ಪರಿವರ್ತಿಸಲಾಯಿತು. 9, ಕೃಷಿ, ಕೈಗಾರಿಕೆ, ವಾಣಿಜ್ಯೋದ್ಯಮಗಳನ್ನು ರಾಷ್ಟ್ರೀಕರಣಗೊಳಿಸಲಾಯಿತು. 10, 1921 ಉಂಟಾದ ಕ್ಷಾಮದಿಂದಾಗಿ ಆಹಾರ, ವಸತಿ, ಬಟ್ಟೆ ಸಮಸ್ಯೆಯನ್ನು ಪರಿಹರಿಸಲು ಯೋಜನೆಯೊಂದನ್ನು ಸಿದ್ಧಪಡಿಸಲಾಯಿತು. ಲೆನಿನನು ವಾಸ್ತವವಾದಿಯಾಗಿದ್ದು 1921 ಹೊಸ ಆರ್ಥಿಕ ನೀತಿಯನ್ನು ಜಾರಿಗೆ ತಂದ. ಹೊಸ ಆರ್ಥಿಕ ನೀತಿಯ ಸಿದ್ಧಾಂತಗಳು ಇಂತಿವೆ. ದುಡಿಯುವ ವರ್ಗ ಮತ್ತು ರೈತರ ನಡುವೆ ಆರ್ಥಿಕ ರಾಜಕೀಯ ಸಾಮರಸ್ಯವನ್ನು ಸಾಧಿಸುವುದು ಈ ಹೊಸ ಆರ್ಥಿಕ ನೀತಿಯ ಪ್ರಮುಖ ಉದ್ದೇಶವಾಗಿತ್ತು. ಸಮಾಜವಾದಿ ಆರ್ಥಿಕತೆಯನ್ನು ಸಾಧಿಸಲು ರೈತರು ಮತ್ತು ದುಡಿಯುವ ವರ್ಗಗಳ ಪರಿಶ್ರಮದಿಂದ ಮಾತ್ರ ಸಾಧ್ಯ ಎಂಬುದು ಲೆನಿನನ ನಂಬಿಕೆಯಾಗಿತ್ತು. ಈ ಹೊಸ ಆರ್ಥಿಕ ನೀತಿಯ ಪ್ರಕಾರ ರೈತರು ಸರ್ಕಾರಕ್ಕೆ ನಿಗದಿಯಾದಂತಹ ಕಂದಾಯವನ್ನು ಕೊಡಬೇಕಿತ್ತು. ಈ ಕಂದಾಯ ಕೊಟ್ಟ ನಂತರ ಉಳಿದ ಹೆಚ್ಚುವರಿ ಧಾನ್ಯವನ್ನು ತಮ್ಮ ಇಚ್ಛೆಯಂತೆ ಮಾರಿಕೊಳ್ಳುವ ಸ್ವಾತಂತ್ರ್ಯವನ್ನು ನೀಡಲಾಯಿತು. ಕೈಗಾರಿಕೆ, ಸಾರಿಗೆ ಸಂಪರ್ಕ, ವಿದೇಶಿ ವ್ಯಾಪಾರ ಮತ್ತು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಿ ಅವುಗಳನ್ನು ಖಾಸಗಿ ಬಂಡವಾಳದಿಂದ ಮುಕ್ತಗೊಳಿಸಲಾಯಿತು. ಕೃಷಿ ಬ್ಯಾಂಕನ್ನು ಸ್ಥಾಪನೆ ಮಾಡಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲಾಯಿತು. ಕಾರ್ಮಿಕರಿಗೆ ವೈದ್ಯಕೀಯ ಸೌಲಭ್ಯ, ವಿಮಾ ಯೋಜನೆ ಮತ್ತು ರಜಾ ದಿನಗಳನ್ನು ಒದಗಿಸಲಾಯಿತು. ಲೆನಿನನು 1924 ಜನವರಿ 21 ಪಾರ್ಶ್ವವಾಯು ರೋಗ ಪೀಡಿತನಾಗಿ ಮರಣ ಹೊಂದಿದ್ದ.